ಹಾಗಾಗಿ ನಾನು ಅವರ ಹಲವಾರು ಬಾರಿ ಅವರ ಹತ್ರ ಮಾತಾಡಿದ್ದೀನಿ ಮತ್ತು ಸಾಹಿತ್ಯ ಕೃಷಿ ನನಗೆ ಆವಾಗಲೇ ಶುರು ಮಾಡಲಿಲ್ಲ ಈಗ 10 ವರ್ಷ ಮುಂಚೆ ನಾನು ಮಾಡಿದ್ದು ಹಾಗಾಗಿ ನಾನು ಜಿ ನಾರಾಯಣ್ ಅವರಿಗೂ ಅವರ ಒಂದು ಜಾಗಕ್ಕೆ ಬಂದಿರೋದು ಅವರು ಜ್ಞಾಪಿಸ್ಕೊಳ್ತಾ ದೈವರು ಕೃಷ್ಣ ಅವರ ಮತ್ತು ನಮ್ಮ ಅತ್ತೆ ಮಗ ನೆಡ್ಡುಗೌಡರು ಅವರು ನಾನು ಜ್ಞಾಪಿಸ್ಕೊಂಡು ಮೊನ್ನೆ ಬಂದಾಗ ನಾನು ವ್ಯಕ್ತಿ ವಿಕಸನದಲ್ಲಿ ಹೇಳಿದ್ದೆ 5 ಅದನ್ನು ನೀವು ರಿಪೀಟ್ ಮಾಡಿಬಿಟ್ರೆ ನಾವು ಶಂಕರ್ ಸರ್ ಅವರಿಗೆ ಇಷ್ಟ ಕೊಡೋಣ 5 ಅಭ್ಯಾಸಗಳು ಹೇಳಿದ್ದೆ ಯಾವ್ಯಾವ್ದು ಹೇಳಿ ಅಷ್ಟು ನಾನು ಹೇಳಿ ಹೋಗಿದ್ದೆ. ಹಾಗೆ ಒಂದು ಏನು ನಮಗೆ ಈಗ ಡಿಸ್ಟರ್ಬೆನ್ಸಸ್ಗಳಿದೆ, ಈಗ ಟಿ ವಿ ಇರ್ಬೋದು ಮತ್ತು ಚಲನಚಿತ್ರಗಳಿರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಅದರಲ್ಲಿ ಸೋಷಿಯಲ್ ಮೀಡಿಯಾಗಳು, ಅವುಗಳನ್ನೆಲ್ಲ ದೂರ ಇದ್ದಷ್ಟು ನೀವು ನಿಮ್ಮ ಜೀವನ ಸುಧಾರಣೆ ಆಗ್ತದೆ ಅಂತ ಹೇಳಿದ್ದೆ. ಹಾಗೆ ನನ್ನ ಜೀವನದ ಬಗ್ಗೆ ಹೇಳಿಕೊಂಡು ನಾನು ಒಬ್ಬ ಫೇಲ್ಡ್ ಕ್ಯಾಂಡಿಡೇಟ್ ಆಗಿ ಹೇಗೆ ಒಂದು ಬಿ ಇ ಮತ್ತು ಎಮ್ ಬಿ ಎ ಮತ್ತು ಎಮ್ ಎಸ್ಗಳನ್ನ ಮಾಡಲಿಕ್ಕೆ ಆಯಿತು ಅನ್ನೋ ವಿಚಾರಗಳನ್ನು ಹೇಳಿದ್ದೆ. ಹಾಗಾಗಿ ನಾನು ನಿಮಗೆ ಅದನ್ನೇ ಪದೇ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮುಂದೆ ಯಾವಾಗ ನಾನು ಒಬ್ಬರೇ ಅಥವಾ ನನಗೆ ಸಾಕಷ್ಟು ಸಮಯ ಸಿಕ್ಕಿದಾಗ ಅದರ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ಹೇಳ್ತೀನಿ. ಗುರಿಗಳು ಅಂದರೆ ಏನು, ಗುರಿಗಳನ್ನ ಹೇಗೆ ಸೆಟ್ ಮಾಡಬೇಕು ಅದ್ರ ಬಗ್ಗೆ ಇನ್ನೊಂದು ಸರ್ತಿ ನಾನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ನಾವು ಶಂಕರ್ ಅವ್ರು ಬಂದಿದ್ದಾರೆ, ಅವ್ರ ಹೆಸರು ಖಾತೆನೂ ಒಂದು ದೊಡ್ಡ ಒಂದು ಕತೆ ಬಂದಿರ್ಬೋದು. ಒಂದು ಹಳ್ಳಿಯಲ್ಲಿ ಬೆಳೆದು ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲೇ ಓದಿ ಒಂದು ಬೆಂಗಳೂರು ನಗರದಲ್ಲಿರುವಂಥ ಒಂದು ಅಲ್ಲಿ ಒಂದು ಹೆಸರಾಂತ ಚಲನಚಿತ್ರಕಾರ ಮತ್ತು ಅವರ ಹೆಸರುಗಳು ಹೇಳೋದ್ಬೇಡ, ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಪ್ರತಿಯೊಂದು ವಿದ್ಯಾರ್ಥಿನೂ ಒಬ್ಬ ಪೊಲೀಸ್ ಆಗಬೇಕು ಅಂದ್ಕೊಂಡಿರ್ಬೋದು, ಒಬ್ಬ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ಬೋದು, ಒಬ್ಬರು ಲಾಯರ್ ಆಗ್ಬೋದು. ನನ್ನ ಮಗಳು ಲಾಯರ್ ಓದ್ತೀರ, ಅಥವಾ ದೇವರಾಜ ಸರ್ ಥರ ಟೀಚರ್ ಆಗಬೇಕು ಅಂದ್ಕೊಂಡಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು. ಈ ಎಲ್ಲ ಪ್ರೊಫೆಷನ್ನು ಕೂಡ ಏನು ಮಾಡುತ್ತೆ ಅಂದರೆ ಒಂದು ಉದ್ಯೋಗ ಅಂತ ಸಿಗುತ್ತೆ. ಉದ್ಯೋಗ ಅಂತ ಯಾಕೆ, ಉದ್ಯೋಗ ಅಂದರೆ ಹಣ ಬೇಕಲ್ವಾ? ಆ ಹಣ ಅಂದರೆ ಅದರಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ಏನು ಬರೀ ಈ 4-5 ಮಾಡ್ತಾಯಿದ್ರು, ಟೀಚರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಇಲ್ಲ ಸೈನಿಕ ಆಗಬೇಕು ಇಲ್ಲ ಪೊಲೀಸ್ ಆಗಬೇಕು ಲಾಯರ್ ಆಗಬೇಕು ಅನ್ನೋ ಒಂದು ಆಲೋಚನೆಗಳೇ ಇತ್ತು. ಏನೋ ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಸಾಕು ನನಗೆ. ಆದರೆ ಈಗ ಆಲೋಚನೆಗಳು ಬದಲಾಗಿದೆ, ದಯವಿಟ್ಟು ತಿಳ್ಕೊಳ್ಳಿ. ನೀವು ಕನ್ನಡ ಮೀಡಿಯಮಲ್ಲಿ 10 ವರ್ಷ ಓದಿದ್ದೀರಲ್ಲ, ನೀವು ದೊಡ್ಡ ಚಪ್ಪಾಳೆ ನಿಮಗೋಸ್ಕರ ಹೊಡ್ಕೊಳ್ಳಿ. ಚಂದ್ರಶೇಖರ್ ಕಂಬಾರ ಅವರು ಬಹಳ ಹೇಳ್ತಿರ್ತಾರೆ, ಇವರ ಅಂತೂ ಗಿರೀಶ್ ಕಾರ್ನಾಡ್ ಅವರು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಟಿವಿ ನಲ್ಲಿ, ಯಾವುದು ಹಳೆಯದು ಅಂತ ನೋಡಿದ್ರು. ಅವರು ಹೇಳ್ತಾರೆ ಯಾವ ವಿದ್ಯಾರ್ಥಿ 10 ವರ್ಷಗಳ ಕಾಲ ತನ್ನ ಮಾತೃಭಾಷೆಯಲ್ಲಿ ಮಾಧ್ಯಮದಲ್ಲಿ ಓದಿದ್ದಾರೆ ಆ ವ್ಯಕ್ತಿ ಎತ್ತರಕ್ಕೆ ಬೆಳೀತಾರೆ ಅಂತ. ಅರ್ಥ ಆಯ್ತಾ? ಯಾವ ಕೀಳರಿವೇನು ಬೇಡ, ನೀವು ಇಂಗ್ಲೀಷ್ ತಾನೇ, ಇಂಗ್ಲೀಷನ್ನು ಚೆನ್ನಾಗಿ ಕಲಿಯೋಣ. ಅರ್ಥ ಆಯ್ತಲ್ಲ, ಇಂಗ್ಲೀಷು ಕಲಿಬೋದು, ಆದರೆ ದೊಡ್ಡ ಏನು ಅದರ ಕಂಡೀಷನ್ ಗೊತ್ತಿರೋರು ದೊಡ್ಡವರು ಅಂತಲ್ಲ, ನಮಗೆಲ್ಲ ಇಂಗ್ಲೀಷ್ ಬರ್ತಾ ಇದೆ ಆದರೂ ಕನ್ನಡಗಳೇ ಬರಲ್ಲ. ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಜನ ಹುಡುಗರುಗಳು ಕನ್ನಡದವರು, ಕನ್ನಡ ಓದಕ್ಕೆ ಬರಲ್ಲ ಬರೋಕ್ಕೆ ಬರಲ್ಲ. ಮಾತೃಭಾಷೆಯಲ್ಲಿ ಚೆನ್ನಾಗಿರ್ಬೇಕು. ಇಷ್ಟನ್ನ ಹೇಳ್ಕೊಂಡು ನಾನು ಶಂಕರ್ ಅವರು ಮಾತಾಡ್ತೀನಿ.